ಚುನಾವಣಾ ಹೊಸ್ತಿಲಲ್ಲಿ ಮತ್ತೆ ಬಾಲ ಬಿಚ್ಚಿದ ಎಂಇಎಸ್. ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಎಂಇಎಸ್ ಹೆಣಗಾಡ್ತಾ ಇದೆ. ಚಳಿಗಾಲದ ಅಧಿವೇಶನದ ವೇಳೆ ಮಹಾ ಮೇಳಾವ್ಗೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಎಂಇಎಸ್. ಡಿಸೆಂಬರ್ 19ರಿಂದ ಚಳಿಗಾಲ ಅಧಿವೇಶನ ಬೆಳಗಾವಿ ಸುವರ್ಣಸೌಧದಲ್ಲಿ ಆರಂಭವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಧಿವೇಶನದ ಮೊದಲ ದಿನವೇ ಮಹಾಮೇಳಾವ್ಗೆ ಸಿದ್ಧತೆಯನ್ನ ಮಾಡಿಕೊಡಲಾಗ್ತಾ ಇದೆ. ತಿಳಕವಾಡಿಯ ವ್ಯಾಕ್ಸಿನ್ ಡಿಪೋದಲ್ಲಿ ಮಹಾಮೇಳಾವ್ಗೆ ಭರದ ಸಿದ್ಧತೆಗಳಿಗೆ ಎಂಇಎಸ್ ಮುಂದಾಗಿದೆ. ಈ ಬಗ್ಗೆ ಅನುಮತಿಯನ್ನ ಕೋರಿ ನಾಡದ್ರೋಹಿ ಎಂಇಎಸ್ನಿಂದ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ, ಪೊಲೀಸ್ ಆಯುಕ್ತ, ಮಹಾನಗರ ಪಾಲಿಕೆಗೆ ಪತ್ರವನ್ನು ನೀಡಲಾಗಿದೆ. ಮನವಿ ಪತ್ರ ಈ ವರ್ಷವೂ ಕೂಡ ಮಹಾಮೇಳಾವ್ ನಡೆಸೋದಕ್ಕೆ ಎಂಇಎಸ್ ಸಿದ್ಧತೆಗಳಿಗೆ ಮುಂದಾಗಿದೆ. ಈ ಆಚರಣೆಗೆ ಅನುಮತಿಯನ್ನ ಕೋರಿ ನಾಡದ್ರೋಹಿ ಎಂಇಎಸ್ನಿಂದ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಆಯುಕ್ತರಿಗೆ, ಜೊತೆಗೆ ಮಹಾನಗರ ಪಾಲಿಕೆಗೆ. ಡಿಸೆಂಬರ್ 19ರಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ. ಈ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಮಹಾಮೇಳಾವ್ಗೆ ಸಿದ್ಧತೆಯನ್ನ ಮತ್ತೊಂದು ಕಡೆ ಮಾಡಿಕೊಳ್ತಾ ಇದೆ ಎಂಇಎಸ್. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಎಂಇಎಸ್ನ ಎಲ್ಲ ನಿರ್ಧಾರಗಳು ಕೂಡ ಒಂದು ರೀತಿಯಾಗಿ ಉದ್ದಟತನದ ನಿರ್ಧಾರಗಳೇ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಒಂದು ಚಳಿಗಾಲದ ಅಧಿವೇಶನದ ದಿನಾನೇ ಮತ್ತೊಂದು ಕಡೆ ಈ ಒಂದು ಆಚರಣೆಗೆ ಮುಂದಾಗ್ತಾ ಇರುವಂಥದ್ದು, ಅದರಲ್ಲೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು, ಇದಕ್ಕೆ ಅನುಮತಿ ಸಿಗುತ್ತಾ? ಹೌದವ್ರ, ನಿಜಕ್ಕೂ ಏನೀಗ ಎಂಇಎಸ್ ತನ್ನ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು, ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಬೆಳಗಾವಿಯಲ್ಲಿ ಪದೇ ಪದೇ ಯಾವ ರೀತಿ ಭಾಷಾ ವೈಷಮ್ಯದ ಬೀಜವನ್ನು ಬಿತ್ತಲು ಯತ್ನಿಸ್ತಿದ್ಯೋ ಅದೇ ರೀತಿ ಈ ಬಾರಿಯೂ ಸಹ ಅಂದ್ರೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಅವರು ಮಹಾಮೇಳಾವ ಆಚರಣೆ ಮಾಡ್ಕೊಂತ ಬಂದಿದ್ದಾರೆ. ಎಂಇಎಸ್ ಮಹಾಮೇಳಾವ ಅಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿ ವತಿಯಿಂದ ಈ ಮಹಾಮೇಳಾವನ್ನ ಆಚರಣೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದ ರಾಜಕಾರಣಿಗಳು ಸಹ ಆಹ್ವಾನ ನೀಡಲಾಗುತ್ತೆ. ಅದೇ ರೀತಿ ಈ ವರ್ಷ ಅಂದ್ರೆ ಈಗ ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅದ್ದೂರಿಯಾಗಿ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಜನರನ್ನ ಸೇರಿಸಬೇಕು ಮತ್ತು ಮಹಾರಾಷ್ಟ್ರದ ಎಲ್ಲಾ ರಾಜಕೀಯ ಪಕ್ಷಗಳ ತಲಾ ಇಬ್ಬರು ನಾಯಕರನ್ನ ಬೆಳಗಾವಿಗೆ ಕರೆಯಿಸಿ ಸಮಾವೇಶವನ್ನ ಆಯೋಜನೆ ಮಾಡಬೇಕು ಅಂತ ಎಂಇಎಸ್ ಒಂದ್ ರೀತಿ ಪ್ಲಾನ್ ಮಾಡ್ತಾ ಇದೆ. ಅದೇ ರೀತಿ ಏನು ಮಹಾಮೇಳಾವ್ ನಡೆಸಲು ಅನುಮತಿ ಕೋರಿ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು, ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿ ಪತ್ರವನ್ನು ಸಹ ನೀಡಿದ್ದಾರೆ. ಏನು ಪ್ರತಿ ವರ್ಷವೂ ಸಹ ಈ ನಾಡದ್ರೋಹಿ ಎಂಇಎಸ್ನ ಮಹಾಮೇಳಾವ್ಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದು ಅಂತ ಕನ್ನಡ ಪರ ಸಂಘಟನೆಗಳು ಆಗ್ರಹಿಸುತ್ತಾ ಬಂದಿದ್ರು ಸಹ ಕೊನೆಯ ಗಳಿಗೆಯಲ್ಲಿ ಜಿಲ್ಲಾಡಳಿತ ಅವರಿಗೆ ಮಹಾಮೇಳಾವ್ ನಡೆಸಲು ಅವಕಾಶ ನೀಡುತ್ತೆ. ಆದ್ರೆ ಈ ಬಾರಿ ಯಾವುದೇ ಕಾರಣಕ್ಕೂ ಅವರಿಗೆ ಮಹಾಮೇಳಾವ್ ನಡೆಸಲು ಅವಕಾಶ ನೀಡಬಾರದು. ಯಾಕಂದ್ರೆ ಕಳೆದ ವರ್ಷ ಏನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆದಿತ್ತು, ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆದಾಗ ಈ ಮಹಾಮೇಳಾವ್ ನಡೆದ ಬಳಿಕ ಸಾಕಷ್ಟು ಬೆಳವಣಿಗೆಗಳಾದವು ಮತ್ತು ಎಂಇಎಸ್ ಪುಂಡಾಟಿಗೂ ಸಹ ಮಿತಿ ಮೀರಿತ್ತು. ಆ ರೀತಿ ಪುಂಡಾಟಿಕೆ ಮೆರಿಬಾರದು ಅನ್ನೋ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಎಂಇಎಸ್ಗೆ ಮಹಾಮೇಳಾವ್ ನಡೆಸಲು ಅವಕಾಶ ಕೊಡಬಾರದು ಎಂಬುದು ಕನ್ನಡ ಪರ ಸಂಘಟನೆಗಳ ಆಗ್ರಹವಾಗಿರುವಂತದ್ದು. ಮತ್ತೊಂದೆಡೆ ಏನು ಎಂಇಎಸ್ ಇತ್ತೀಚೆಗೆ ನಡೆದಂತಹ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಆಗಿರಬಹುದು ಮತ್ತು ಬೆಳಗಾವಿಯ ಲೋಕಸಭಾ ಉಪಚುನಾವಣೆಯಲ್ಲೂ ಸಹ ಸೋತು ಸುನ್ನವಾಗಿದೆ. ಯಾಕಂದ್ರೆ ಮೊದಲು ಈ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ಹೊಂತಾ ಇತ್ತು ಎಂಇಎಸ್. ಅಷ್ಟೇ ಅಲ್ಲದೆ ಒಂದು ದಶಕದ ಹಿಂದೆ ಎಂಇಎಸ್ ನ ಶಾಸಕರು ಆಯ್ಕೆಯಾಗಿ ಬರ್ತಾ ಇದ್ರು. ಆದ್ರೆ ಆ ರೀತಿಯ ಪರಿಸ್ಥಿತಿ ಈಗ ಬೆಳಗಾವಿಯಲ್ಲಿಲ್ಲ. ಬೆಳಗಾವಿಯಲ್ಲಿ ಎಂಇಎಸ್ ನ ಸಂಪೂರ್ಣವಾಗಿ ನೆಲಕಚ್ಚಿದೆ, ತನ್ನ ರಾಜಕೀಯ ನೆಲೆಯನ್ನು ಕಳೆದುಕೊಂಡಿದೆ. ಹೀಗಾಗಿ ಮತ್ತೆ ತನ್ನ ರಾಜಕೀಯ ಅಸ್ತಿತ್ವವನ್ನ ರಚಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ರೀತಿ ನಾಡದ್ರೋಹಿ ಕೃತ್ಯಕ್ಕೆ ಎಂಇಎಸ್ ಮುಂದಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಮಹಾಂತೇಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.